ಬಾಯಿ ಹುಣ್ಣಾಗಿ ಏನು ತಿನ್ನೋಕೆ ಆಗ್ತಿಲ್ವಾ? ಇಲ್ಲಿದೆ ನೋಡಿ ನಿಮ್ಮ ಮನೆ ಮದ್ದು. ಬಾಯಿ ಹುಣ್ಣು ತುಂಬಾ ನೋವುಂಟು ಮಾಡುವುದು ಮಾತ್ರವಲ್ಲದೆ ಆಹಾರ ಸೇವನೆಗೂ ಇದು ಅವಕಾಶ ನೀಡುವುದಿಲ್ಲ. ಇದು ಕೆಲವೊಮ್ಮೆ ಹಲವಾರು ದಿನಗಳ ಕಾಲ ಬಾಯಿಯಲ್ಲಿ ನೋವುಂಟು ಮಾಡುತ್ತಲಿರುತ್ತದೆ. ಇಂತಹ ಸಮಯದಲ್ಲಿ ಇದನ್ನು ನಿವಾರಣೆ ಮಾಡಲು ನೀವು ತುಂಬಾ ಶ್ರಮ ಪಟ್ಟಿರಬಹುದು. ಇದಕ್ಕೆ ಕೆಲವೊಂದು ಮನೆಮದ್ದುಗಳನ್ನು ಬಳಸಿಕೊಂಡ್ರೆ ಅದು ತುಂಬಾ ಪರಿಣಾಮಕಾರಿಯಾಗಿ ಬಾಯಿಯ ಹುಣ್ಣನ್ನು ನಿವಾರಣೆ ಮಾಡುತ್ತದೆ. ತೆಂಗಿನಕಾಯಿ ಎಣ್ಣೆ ಉರಿಯೂತ ಶಮನಕಾರಿ ಶಿಲೀಂದ್ರ ವಿರೋಧಿ ಮತ್ತು ವೈರಲ್ ವಿರೋಧಿ ಗುಣಗಳನ್ನು ಹೊಂದಿರುವ ತೆಂಗಿನ ಎಣ್ಣೆಯು ತುಂಬಾ ಪರಿಣಾಮಕಾರಿ ಆಗಿರುವುದು. ಇದು ನೋವಿಗೆ ತಕ್ಷಣವೇ ಶಮನ ನೀಡುವುದು. ಉತ್ತಮ ಫಲಿತಾಂಶ ಪಡೆಯಲು ನೀವು ಹಲವಾರು ಸಲ ಇದನ್ನು ಹಚ್ಚಿಕೊಳ್ಳಬೇಕು. ಘನ ತೆಂಗಿನ ಎಣ್ಣೆಯನ್ನು ಬಾಧಿತ ಜಾಗಕ್ಕೆ ಹಚ್ಚಿಬಿಡಿ. ಇದು ನೋವಿಗೆ ಶಮನ ನೀಡುವುದು. ಉಪ್ಪು ನೀರು ಬಾಯಿಯ ಹಲವಾರು ಸಮಸ್ಯೆಗಳ ನಿವಾರಣೆಗೆ ಉಪ್ಪು ನೀರನ್ನು ಬಳಸಲಾಗುತ್ತದೆ. ಇದು ಹುಣ್ಣು ನಿವಾರಣೆಗೆ ತುಂಬಾ ಪರಿಣಾಮಕಾರಿ ಮತ್ತು ಬ್ಯಾಕ್ಟೀರಿಯಾ ಕಡಿಮೆ ಮಾಡುವುದು. ಉಸಿರಿನ ದುರ್ವಾಸನೆ ತಡೆಯುವಲ್ಲಿಯೂ ಇದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ದಿನದಲ್ಲಿ ಎರಡು ಸಲ ನೀವು ಇದರಿಂದ ಬಾಯಿ ಮುಕ್ಕಳಿಸಿದರೆ ಪರಿಣಾಮಕಾರಿ. ಬಾಯಿ ಹುಣ್ಣಿಗೆ ಬೆಳ್ಳುಳ್ಳಿ. ಸೂಕ್ಷ್ಮಾಣು ವಿರೋಧಿ ಗುಣ ಹೊಂದಿರುವಂತಹ ಬೆಳ್ಳುಳ್ಳಿಯು ನೋವುಂಟು ಮಾಡುವಂತಹ ಬಾಯಿಯ ಹುಣ್ಣನ್ನು ಪರಿಣಾಮಕಾರಿಯಾಗಿ ನಿವಾರಣೆ ಮಾಡುವುದು. ಇದರಲ್ಲಿ ಅಲಿಸಿನ್ ಎನ್ನುವಂತಹ ಅಂಶವಿದ್ದು ಇದು ನೋವನ್ನು ನಿವಾರಣೆ ಮಾಡಿ ಹುಣ್ಣಿನ ಗಾತ್ರವನ್ನ ಕೂಡ ಕಡಿಮೆ ಮಾಡುವುದು. ದಿನದಲ್ಲಿ ಎರಡು ಸಲ ಬೆಳ್ಳುಳ್ಳಿಯನ್ನು ಉಜ್ಜಿಕೊಂಡರೆ ಆಗ ಹುಣ್ಣು ಪರಿಣಾಮಕಾರಿಯಾಗಿ ನಿವಾರಣೆ ಆಗುತ್ತದೆ. ಬಾಯಿ ಹುಣ್ಣಿಗೆ ಟೂತ್ ಪೇಸ್ಟ್. ನಿಮ್ಮ ಮನೆಯಲ್ಲಿ ಇರುವಂತಹ ಟೂತ್ ಪೇಸ್ಟ್ ನಲ್ಲಿ ಸೂಕ್ಷ್ಮಾಣು ವಿರೋಧಿ ಗುಣಗಳು ಇವೆ ಮತ್ತು ಇದು ಹುಣ್ಣು ಉಂಟು ಮಾಡುವಂತಹ ಬ್ಯಾಕ್ಟೀರಿಯಾ ನಿವಾರಣೆ ಮಾಡುವುದು. ಬಾಧಿತ ಜಾಗಕ್ಕೆ ಟೂತ್ ಪೇಸ್ಟ್ ಹಚ್ಚಿಕೊಳ್ಳಿ. ಇದು ಆ ಭಾಗವನ್ನ ತಂಪಾಗಿಸುವುದು. ದಿನದಲ್ಲಿ ಒಂದು ಸಲ ನೀವು ಬಾಯಿಗೆ ಟೂತ್ ಪೇಸ್ಟ್ ಹಚ್ಚಿಕೊಳ್ಳಿ. ಆಲೋವೆರಾ ಜ್ಯೂಸ್. ಶಮನಕಾರಿ ಗುಣ ಹೊಂದಿರುವಂತ ಆಲೋವೆರಾ ಜ್ಯೂಸ್ ಬಾಯಿಯಲ್ಲಿ ಮಾಡುವಂತ ಹುಣ್ಣಿನಿಂದ ಶಮನ ನೀಡುವುದು ಮತ್ತು ಇದನ್ನು ನಿಯಮಿತವಾಗಿ ಬಳಸಿಕೊಳ್ಳಬೇಕು. ಇದು ಹುಣ್ಣನ್ನು ವೇಗವಾಗಿ ಗುಣಪಡಿಸುವುದು ಮತ್ತು ನೋವು ನಿವಾರಿಸುವುದು. ಆಲೋವೆರಾ ಜ್ಯೂಸ್ ಅನ್ನು ಬಾಯಿ ಮುಕ್ಕಳಿಸಿಕೊಂಡರೆ ಆಗ ಬಾಯಿ ಹುಣ್ಣಿನಿಂದ ಪರಿಹಾರ ಪಡೆಯಬಹುದು. ಆಲೋವೆರಾ ಜ್ಯೂಸ್ ಇಲ್ಲದೆ ಇದ್ದರೆ ಅದರ ಲೋಳೆ ಹಚ್ಚಿಕೊಳ್ಳಿ. ಜೇನುತುಪ್ಪ. ಜೇನುತುಪ್ಪವು ಬಾಯಿ ಹುಣ್ಣಿಗೆ ತುಂಬಾ ಪರಿಣಾಮಕಾರಿ. ಇದರಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಬಾಧಿತ ಜಾಗಕ್ಕೆ ಪೋಶ್ಚರೈಸರ್ ಒದಗಿಸುವುದು ಮತ್ತು ಒಣಗುವಂತೆ ತಡೆದು ಇದನ್ನು ನಿವಾರಣೆ ಮಾಡುವುದು. ಜೇನುತುಪ್ಪಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕಿಕೊಂಡರೆ ಬಾಯಿ ಅಲ್ಸರ್ ನಿವಾರಣೆ ಮಾಡಬಹುದು. ನೀವು ದಿನದಲ್ಲಿ 3-4 ಸಲ ಹಚ್ಚಿದರೆ ಅದು ಫಲಿತಾಂಶ ನೀಡಲಿದೆ.